ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಬೆಳಗಿನ ತಿಂಡಿಗೆ ಸಾಗು ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಮೈಸೂರಿನ ನಜರ್ಬಾದ್ನಲ್ಲಿರೋ ಮೈಲಾರಿ ಹೋಟೆಲ್ನಲ್ಲಿ ಸಾಗು ಮಸಾಲೆ ದೋಸೆ ತುಂಬಾ ಫೇಮಸ್. ಆಲೂಗೆಡ್ಡೆ ಪಲ್ಯ ಹೆವಿ ಅಂತ ಆದಾಗ ತುಂಬ ತರಕಾರಿಗಳನ್ನೆಲ್ಲ ಸೇರಿಸಿ ಮಾಡೋ ಸಾಗು ಮಸಾಲೆ ದೋಸೆ ತುಂಬ ಒಳ್ಳೆ ಚಾಯ್ಸ್. ಗರಿ ಗರಿಯಾಗಿ ಸಾಫ್ಟ್ ಆಗಿರೋ ದೋಸೆ ಒಳಗೆ ಸಾಗು ಸ್ಟಫ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಸಾಗು ಮಸಾಲೆ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸಾಗುಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಸೈಜಿನ ಈರುಳ್ಳಿ ಹಾಕ್ತಾ ಇದ್ದೀನಿ, ಇದನ್ನೆಲ್ಲ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಎರಡೆರಡು ಗೋಡಂಬಿ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಗೋಡಂಬಿ ಹಾಕೋದು. ಹುರಿಗಡಲೆ, ಕಾಯಿತುರಿ ಒಂದು ಬಟ್ಲಷ್ಟು, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಯಾವುದು ಹುರಿಯೋದಿಲ್ಲ ಎಲ್ಲ ಹಸಿದೇ ಹಾಕೋದು, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇನ್ನೇನು ಮಸಾಲೆ ಹಾಕಲ್ಲ ಇದಕ್ಕೆ, ಇಷ್ಟೇ. ಲೈಟಾಗಿರುತ್ತೆ ಸಾಗು, ಮತ್ತು ಸಾಗುನ ಗಟ್ಟಿಯಾಗಿ ಮಾಡಬೇಕು. ದೋಸೆನಲ್ಲಿ ಸ್ಟಫ್ ಮಾಡೋದ್ರಿಂದ ತೆಳ್ಳಗೆ ಮಾಡಿದ್ರೆ ಮೆತ್ತಗಾಗುತ್ತೆ ದೋಸೆ ಎಲ್ಲ, ಹಾಗಾಗಿ ಗಟ್ಟಿಗೆ ಮಾಡಬೇಕು. ಈಗ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸಾಗು ರೆಡಿ ಮಾಡೋಣ. ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ತುಂಬ ಎಣ್ಣೆ ಏನು ಬೇಡ ಸಾಗುಗೆ. ಸಾಸಿವೆ ಸಿಡಿತಾ ಇದೆ. ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ, ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ತರಕಾರಿಗಳನ್ನು ಸೇರಿಸ್ತೀನಿ. ಹುರುಳಿಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಎಲ್ಲ ತರಕಾರಿನೂ. ಇದು ದೋಸೆನಲ್ಲಿ ಸ್ಟಫ್ ಮಾಡೋದಾದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ. ಹುರುಳಿಕಾಯಿ ಮತ್ತು ಕ್ಯಾರೆಟ್, ಪ್ರಮಾಣ ಎಲ್ಲ ಇಷ್ಟೇ ಅಂತೇನಿಲ್ಲ, ಅನುಕೂಲ ಇದ್ದಂಗೆ ತೊಗೊಳ್ಬೋದು ತರಕಾರಿಗಳನ್ನ. ಗೆಡ್ಡೆಕೋಸು, ಎರಡು ಗೆಡ್ಡೆಕೋಸು ತೊಗೊಂಡಿದ್ದೆ, ಮತ್ತು ಹೀರೆಕಾಯಿ ಒಂದು ಸಣ್ಣ ಹೀರೆಕಾಯಿನ, ಎಲ್ಲನೂ ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕು. ಬಟಾಣಿ ಹಾಕ್ತಾ ಇದ್ದೀನಿ, ಫ್ರೋಝನ್ ಬಟಾಣಿ ಹಾಕ್ತಾ ಇದ್ದೀನಿ. ಫ್ರೆಶ್ ಬಟಾಣಿ ಜಸ್ಟ್ ಸುಲಿದ ತಕ್ಷಣ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಕೂಡ ಹಾಕ್ಕೊಳ್ಬೋದು, ಅದು ತುಂಬ ಚೆನ್ನಾಗಾಗುತ್ತೆ. ಸರಿಗೆ ಎಲ್ಲ ತರಕಾರಿಗಳನ್ನೂ ಒಗ್ಗರಣೆನಲ್ಲಿ ಸ್ವಲ್ಪ ಹುರಿದಿದ್ದೀನಿ. ಈಗ ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಕ್ಯಾಪ್ಸಿಕಮ್ ಒಂದು ಕೊನೆಯಲ್ಲಿ ಹಾಕ್ತೀನಿ, ಎಲ್ಲ ತರಕಾರಿ ಬೆಂದಾದ್ಮೇಲೆ ಹಾಕ್ತೀನಿ. ಈಗ ಒಂದು ಲೋಟದಷ್ಟು ನೀರು ಹಾಕ್ತೀನಿ, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಸೇರಿಸ್ಬೇಕು. ಸಾಗು ಗಟ್ಟಿಯಾಗಿರಬೇಕು, ತರಕಾರಿ ಮುಳುಗೋ ಅಷ್ಟು ನೀರು ಹಾಕಿದ್ದೀನಿ. ಈಗ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ. ತರಕಾರಿಗಳೆಲ್ಲ ಆಲ್ಮೋಸ್ಟ್ ಬೆಂದಿದೆ. ಈಗ ಕ್ಯಾಪ್ಸಿಕಮ್ ಒಂದು ಹಾಕ್ತಾ ಇದ್ದೀನಿ, ಒಂದು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೆ. ಇನ್ನೊಂದು 5 ನಿಮಿಷ ಮುಚ್ಚಿಡ್ತೀನಿ. ಕ್ಯಾಪ್ಸಿಕಮ್ ಹಾಕಿ 5 ನಿಮಿಷ ಮುಚ್ಚಿಟ್ಟಿದ್ದೆ. ಕ್ಯಾಪ್ಸಿಕಮ್ ಬೆಂದಿರುತ್ತೆ, 5 ನಿಮಿಷ ಸಾಕು. ಈಗ ರುಬ್ಬಿರೋ ಮಸಾಲೆನ ಸೇರಿಸೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಆಲೂಗಡ್ಡೆನ ಮೊದಲೇ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಈ ಸಾಗುಗೆ ಈ ಥರ ಆಲೂಗಡ್ಡೆ ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಚೆನ್ನಾಗಿರುತ್ತೆ, ದೋಸೆಗೆ ಸ್ಟಫ್ ಮಾಡೋದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಈಗ ರುಬ್ಬಿರೋ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕೋದೊಂದು ಬಾಕಿ ಇದೆ, ಚೂರು ನೀರು ಹಿಡಿಯುತ್ತೆ, ಹಾಕ್ತೀನಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ, 1.5 ಟೀಸ್ಪೂನ್ ಅಷ್ಟು ಉಪ್ಪು.
ಇಷ್ಟೇ ಗಟ್ಟಿ ಸಾಕು, ಮತ್ತೆ ನೀರು ಹಾಕೋದು ಬೇಡ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿದೆ. ದೋಸೆ ಒಳಗೆ ಸ್ಟಫ್ ಮಾಡೋದ್ರಿಂದ ತೆಳ್ಳಗಿರಬಾರ್ದು ಗ್ರೇವಿ. ಅದಕ್ಕೋಸ್ಕರನೇ ಇದಕ್ಕೆ ಗೋಡಂಬಿ ಹಾಕಿದ್ದು ರುಬ್ಬೋಕ್ಕೆ, ಮತ್ತು ಒಂದು ಆಲೂಗೆಡ್ಡೆನ ಮೊದಲೇ ಬೇಯಿಸಿಟ್ಟು ಸ್ಮ್ಯಾಶ್ ಮಾಡಿ ಹಾಕಿದ್ದು. ಈಗ ಸ್ವಲ್ಪ ಹುರಿಯೋಣ. ಇದೆಲ್ಲ ಹಾಕಿದ್ಮೇಲೆ ಗಟ್ಟಿ ಇರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಅದಕ್ಕೆ ಕೈ ಬಿಡದೆ ಮಿಕ್ಸ್ ಮಾಡಬೇಕು. ಈಗ ನೋಡಿ ಇದು ಪಾತ್ರೆಯಿಂದ ಬಿಟ್ಕೊಳ್ತಾ ಇದೆ, ಆಗಿದೆ ಅಂತಾಯಿತು ಇಲ್ಲಿಗೆ. ಸೊ ಸಾಗು ರೆಡಿ ಆಯಿತು, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಈಗ ಈ ಕನ್ಸಿಸ್ಟೆನ್ಸಿಲಿ ಇದೆಯಲ್ಲ, ಇದು ಸ್ವಲ್ಪ ಹೊತ್ತು ಬಿಟ್ಟರೆ, ಒಂದು 10 ನಿಮಿಷ ಬಿಟ್ಟರೆ ಇನ್ನೂ ಗಟ್ಟಿಯಾಗೋಗುತ್ತೆ. ಸಾಗು ರೆಡಿ ಆಗಿದೆ, ಚಟ್ನಿನೂ ರೆಡಿ ಮಾಡಿಟ್ಕೊಂಡಿದ್ದೀನಿ, ದೋಸೆ ಹಿಟ್ಟು ರೆಡಿ ಇದೆ. ದೋಸೆ ಹಿಟ್ಟು ಮಾಡೋದನ್ನು ನಾನೀಗ ತೋರಿಸ್ಲಿಲ್ಲ, ಹಿಂದೆ ಸುಮಾರು ಸಲ ಶೇರ್ ಮಾಡಿದ್ದೀನಿ ವಿತ್ ಟಿಪ್ಸು ಮಸಾಲೆ ದೋಸೆ ಮಾಡೋ ಹಿಟ್ಟು ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ, ದೋಸೆ ರೆಸಿಪಿಗಾಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ದೋಸೆ ಹಾಕ್ತಾ ಇದ್ದೀನಿ. ಮೈಲಾರಿ ಹೋಟೆಲ್ ವಿಶೇಷ ಅಂದರೆ ದೋಸೆ ತುಂಬ ತೆಳ್ಳಗೆ ಮಾಡಲ್ಲ, ಮಸಾಲೆ ದೋಸೆ ಆದ್ರೂ ದಪ್ಪಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ, ಅದೇ ಅಲ್ಲಿ ಸ್ಪೆಷಾಲಿಟಿ. ನೀವು ಮೈಸೂರಲ್ಲಿ ನಜರ್ಬಾದ್ಗೆ ಹೋದಾಗ ಅಲ್ಲಿ ಒಂದ್ಸಲ ದೋಸೆ ಟೇಸ್ಟ್ ಮಾಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡೋಕ್ಕಾಗಲಿಲ್ಲ ಅಂದರೆ ನಾನೀಗ ಶೇರ್ ಮಾಡ್ತಾ ಇರೋ ಈ ರೆಸಿಪಿನ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಇದು ಕೂಡ ಸಿಮಿಲರ್ ಆಗಿ ಬರುತ್ತೆ ಆಲ್ಮೋಸ್ಟು. ತುಪ್ಪ ಹಾಕ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ತುಂಬ ಜಾಸ್ತಿ ತುಪ್ಪಗಳು ಹಾಕ್ತಾರೆ, ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಮಾಡುವಾಗ ಕಡಿಮೆ ತುಪ್ಪಕ್ಕೂ ದೋಸೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮೇಲೆ ಲಿಡ್ ಕವರ್ ಮಾಡೋ ಅವಶ್ಯಕತೆನೂ ಏನಿಲ್ಲ. ಚಟ್ನಿ ಸವರ್ತಾ ಇದ್ದೀನಿ. ಈಗ ಪುದೀನ ಹಾಕಿ ಚಟ್ನಿ ಮಾಡಿದ್ದೀನಿ. ರೆಗ್ಯುಲರ್ ಕಾಯಿ ಚಟ್ನಿನೇ, ಪುದೀನ ಹುರಿದು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಬರೀ ಪುದೀನ ಹಾಕಿರೋದು. ಈಗ ರೆಡಿ ಇಟ್ಕೊಂಡಿರೋ ಸಾಗುನ ಸ್ಟಫ್ ಮಾಡೋಣ ದೋಸೆನಲ್ಲಿ. ಮೈಸೂರು ಮೈಲಾರಿ ಹೋಟೆಲ್ ಸ್ಪೆಷಲ್ ಸಾಗು ಮಸಾಲೆ ದೋಸೆ ಪುದೀನ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.